ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂತಹ ಮಾತಿನ ತಕ್ಕ ಹಾಗೆ ಇಲ್ಲಿ ಒಂದು ಗ್ರಾಮದ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರ ಪಾದ ಪೂಜೆಯನ್ನು ಮಾಡಿ ವಿಶೇಷವಾಗಿ ಮತ್ತು ಸಾಂಪ್ರದಾಯಿಕವಾಗಿ ಅವರ ಗುರುಗಳಿಗೆ ಗುರು ವಂದನೆಯನ್ನು ತಿಳಿಸಿದ್ದಾರೆ. ಅರೆ, ಈಗಿನ ಕಾಲದಲ್ಲಿಯೂ ಇಂತಹ ವಿದ್ಯಾರ್ಥಿಗಳಿದ್ದಾರಾ? ಈ ತರಹದ ಟ್ರೆಡಿಷನಲ್ ರೀತಿಯಾದಂತಹ ವಂದನೆ ಕಾರ್ಯಕ್ರಮಗಳು ನಡೆಯುತ್ತವಾ ಅಂತ ಕೇಳೋ ಹಾಗಿದ್ರೆ, ಹೌದು ನಡೆಯುತ್ತವೆ. ಅದೇ ತರಹದ ಒಂದು ಸ್ಟೋರಿಯನ್ನ ನಿಮ್ಮ ಮುಂದೆ ಇಡೋಕೆ ಹೊರಟಿದ್ದೀವಿ, ನೋಡ್ಕೊಂಡು ಬನ್ನಿ. ಕಾಯುವ ಎಂಬಂತೆ ತಮ್ಮ ಜೀವನ ಕಟ್ಟಿಕೊಳ್ಳಲು ಬಾಳಿಗೆ ಒಂದು ಅರ್ಥ ನೀಡುವಲ್ಲಿ ಅಡಿಪಾಯ ಹಾಕಿಕೊಟ್ಟ ತಮ್ಮ ಬಹುಕಾಲದ ಶಿಕ್ಷಕರನ್ನು ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಬಳಗವೊಂದು ಅತ್ಯಂತ ಶ್ರೇಷ್ಠ ಮತ್ತು ಪುಣ್ಯದ ಕೆಲಸ ಮಾಡುವಲ್ಲಿ ಪಾತ್ರರಾಗಿದ್ದಾರೆ. ಪೇಡಾ ನಗರಿ ಧಾರವಾಡ ಜಿಲ್ಲೆ ಹಾಗೂ ತೊಟ್ಟಿಲಿಗೆ ಹೆಸರುವಾಸಿಯಾದಂತಹ ಕಲಘಟಗಿ ತಾಲೂಕಿನ ಉಗ್ಗಿನಕೇರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ 1997-98 2004 ಮತ್ತು 5ನೇ ಸಾಲಿನ 1-8 ತರಗತಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಂದ ಗ್ರಾಮದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಭಾನುವಾರ ಅತ್ಯಂತ ವಿಶಿಷ್ಟವಾಗಿ ಜರುಗಿಸಲಾಯಿತು. ಈ ಕಾರ್ಯಕ್ರಮವು ಒಟ್ಟು 64 ಜನ ವಿದ್ಯಾರ್ಥಿಗಳಿಂದ 14 ಜನ ವೃತ್ತಿ ಸಲ್ಲಿಸುತ್ತಿರುವ ಹಾಗೂ ನಿವೃತ್ತಿ ಹೊಂದಿರುವ 14 ಜನ ಶಿಕ್ಷಕರಿಗೆ ವಂದನೆಯನ್ನು ಸಲ್ಲಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಗಳ ಉಳಿವಿಕೆಗೆ ಪಾಲಕರು ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಸರ್ಕಾರಿ ಶಾಲೆಗಳಿಗೆ ದಾಖಲು ಮಾಡಿಸಬೇಕು ಎಂದು ಪ್ರತಿಯೊಬ್ಬರಲ್ಲಿ ಕೋರಲಾಯಿತು. ತೊಟ್ಟಿಲ್ಲದ ಪರಿಚಯ ಮಾಡಿರತಕ್ಕಂತಹ ಶಿಕ್ಷಣ ಕಾಶಿ ಧಾರವಾಡ ಜಿಲ್ಲೆಯ ಮಲೆನಾಡಿನ ಕೊನೆ ಅಂಚಿನ ತಾಲೂಕು ಕಲಘಟಗಿ, ಆ ಕಲಘಟಗಿಯ ತಾಲೂಕಿನಲ್ಲಿ ಬರತಕ್ಕಂತಹ ಪುಟ್ಟ ಗ್ರಾಮ ಉಗ್ಗಿನಕೇರಿ ಗ್ರಾಮದ 97-98 2004-05 ಈ ಶೈಕ್ಷಣಿಕ ವರ್ಷದಲ್ಲಿ ಪ್ರಾಥಮಿಕ ವಿಭಾಗದೊಳಗ ವ್ಯಾಸಂಗ ಮಾಡಿರ್ತಕ್ಕಂತಹ ವಿದ್ಯಾರ್ಥಿನಿಯರು, ಇಲ್ಲಿ ನೀವು ಇದೇನು ಒಂದು ಕಾರ್ಯಕ್ರಮ ಮಾಡಿದಿರಿ, ಈ ಕಾರ್ಯಕ್ರಮ ಮಾಡಿ ನಿಮ್ಮ ಇರುವಿಕೆ ನೀವು ಗಳಿಸಿರ್ತಕ್ಕಂಥ ಅವರು ವಿದ್ಯಾದಾನ ಮಾಡಿದರ ಪ್ರತಿಫಲದಿಂದಾಗಿ ನೀವು ಹೊಂದಿರತಕ್ಕಂಥ ಹುದ್ದೆ ಸ್ಥಿತಿಗತಿಗಳನ್ನ ಪರಿಚಯ ಮಾಡಿಸ್ತಕ್ಕಂಥ ಈ ವಾರ್ಷಿಕ ಸ್ನೇಹ ಸಮ್ಮೇಳನದ ಈ ಎಲ್ಲ ಗುರುವೃಂದದವರಿಗೆ ನಾನು ನೀವು ಇಲ್ಲಿ ಸಾಧನೆ ಮಾಡಿದ್ದಕ್ಕ ಮೊದಲು ಅವರಿಗೆ ನನ್ನ ನಮಸ್ಕಾರ ತಿಳಿಸ್ತೇನೆ ಸರ್. ತಮ್ಮಿಂದ ಇಂಥ ವಿದ್ಯಾರ್ಥಿಗಳು ಈ ರೀತಿಯಾದಂತಹ ನಮ್ಮ ಸಂಸ್ಕಾರದ ಪ್ರತೀಕ, ಸಂಪ್ರದಾಯದ ಪ್ರತೀಕವಾಗಿರ್ತಕ್ಕಂತಹ ಈ ಕಾರ್ಯಕ್ರಮಗಳು ನಡೆಯಲಿ. ನಮ್ಮ ಪ್ರೌಢಶಾಲಾ ಎಲ್ಲಾ ಸಿಬ್ಬಂದಿ ವರ್ಗದವರು ಯಶಸ್ವಿ ರೀತಿಯೊಳಗ ಬೋಧನೆ ಮಾಡತಕ್ಕಂತ ರೀತಿಯೊಳಗ ಅನೇಕ ಸಹಕಾರಗಳನ್ನ ಈ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಮಕ್ಕಳೇ, ನಾವು ಮಾಡಿದ್ದು ನಮ್ಮ ಬೆನ್ನಿಂದರಂತೆ. ನಾವೇನು ಒಳ್ಳೆಯದು ಮಾಡ್ತೀವಿ ಅದು ನಮ್ಗೆ ಯಾವಾಗಲೂ ಶ್ರೀರಕ್ಷೆ ಆಗಿರ್ತದ. ನೀವು ಕಲಿಸಿದ ಗುರುವಿನ ಸ್ಮರಣೆ ಮಾಡತಕ್ಕಂತಹ ಒಂದು
ಒಂದು ಈ ಅಭೂತಪೂರ್ವ ಪೂರ್ವ ಕಾರ್ಯಕ್ರಮ ನಿಮಗ ಮುಂದಿನ ಜನ್ಮಾನದೊಳಗ ಒಳ್ಳೆಯದನ್ನ ಮಾಡ್ತದ ಅಂತಕ್ಕಂತ ಆಶಾಭಾವನೆಯನ್ನ ವ್ಯಕ್ತಪಡಿಸ್ತಾ ಆಸ್ತಿ ಮಾಡೋದ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡಿಸೋಣ. ಆ ಶಿಕ್ಷಣದಿಂದ ಸಾಕಷ್ಟು ಜನರು ಸಾಕಷ್ಟು ಏನ್ ಬೇಕಾದ್ರೆ ಮಾಡಬಹುದು. ಈಜುವುದಾದರೆ ಜ್ಞಾನ ಸಾಗರದಲ್ಲೇ ಈಜಬೇಕು ಹೊರತು ಆಸ್ತಿ ವಿಚಾರ ಈ ಕಡೆ ಎಂಬುದನ್ನ ತಪ್ಪಿಸೋಣ. ನಮ್ಮ ಮಕ್ಕಳಿಗೆ ನಮ್ಮ ಗುರುಗಳನ್ನ ಯಾವತ್ತು ಮಾರ್ಗದರ್ಶಕರಾಗಿ ತೋರ್ಕೊಂಡಿದ್ವಿ. ನಮ್ಮ ಮಕ್ಕಳಿಗೆ ನಮ್ಮ ಗುರುಗಳ ಬಗ್ಗೆ ಭಾವನೆಯ ಪೂಜ ಭಾವನೆಯನ್ನ ಬೆಳೆಸುವಂತೆ ನಾವು ಮಾಡೋಣ. ಮಕ್ಕಳನ್ನು ಕೂಡ ನಮ್ಮ ಜೀವನದ ಸಂದರ್ಭಗಳನ್ನ ನಮಗೆ ಕಲಿಸಿದಂತಹ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಶಿಕ್ಷಕರ ಬಗ್ಗೆ ಗೌರವ ಭಾವನೆಯನ್ನ ಬೆಳೆಸುವುದರ ಮೂಲಕ ನಾವು ನಮ್ಮ ಮಕ್ಕಳನ್ನ ಬೆಳೆಸುವ ಹಾದಿಯಲ್ಲಿ ಸಾಗಬೇಕು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ವಿಶಿಷ್ಟವಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ಗುರುಗಳಿಗೆ ಪಾದ ಪೂಜೆ ಮಾಡಿ ಹೂವಿನ ಮಳೆಗರೆದು ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ನೆನಪಿನ ಕಾಣಿಕೆಯನ್ನು ನೀಡಲಾಯಿತು. ಇದಾದ ನಂತರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಸನ್ಮಾನಿಸಿ ಗೌರವಿಸಲಾಯಿತು. ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಹೆಚ್ಚು ಹೆಚ್ಚು ಕಳುಹಿಸಿ ದಾಖಲಾತಿ ಮಾಡಿಸುವಂತೆ ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಸರ್ಕಾರಿ ಶಾಲೆಗಳಲ್ಲಿ ಕಲಿತಂತಹ ಎಷ್ಟೋ ಜನ ವಿದ್ಯಾರ್ಥಿಗಳು ಸೈನಿಕರು, ಪ್ರಾಧ್ಯಾಪಕರು, ಶಿಕ್ಷಕರು ಹಾಗೂ ಇಂಜಿನಿಯರ್ಗಳಾಗಿದ್ದಾರೆ. ಅದೇ ರೀತಿ ಸರ್ಕಾರಿ ಶಾಲೆಗಳೆಂದರೆ ಕೀಳು ಮನೋಭಾವವನ್ನು ತೆಗೆದುಹಾಕಬೇಕು. ನಮ್ಮ ಸರ್ಕಾರಿ ಶಾಲೆಗಳು ಯಾವುದೇ ರೀತಿಯ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಎನ್ನುವುದು ಕಾರ್ಯಕ್ರಮದಲ್ಲಿನ ಪ್ರಮುಖ ಅಂಶವಾಗಿತ್ತು. ನೆರೆದ ಅತಿಥಿ ಮಹೋದಯರಿಗೆ ಬೆಳಗಿನ ಉಪಹಾರ ಹಾಗೂ ಮಧ್ಯಾಹ್ನ ಭೋಜನದ ವ್ಯವಸ್ಥೆಯನ್ನು ಮಾಡಿಸಲಾಗಿತ್ತು. ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕರಾದಂತಹ ಮಂಜುನಾಥ್ ಬಂಡಿಭಟ್ಟರ್, ಪ್ರಾಧ್ಯಾಪಕರಾದಂತಹ ನೇತ್ರಾ ಗಬ್ಬೂರ್ ಹಾಗೂ ಅತಿಥಿ ಸ್ಥಾನವನ್ನು ಅಳಗವಾಡಿ ಸರ್ ಅಲಂಕರಿಸಿದ್ದು, ಕೆವೈ ಗಂಜಿಗಟ್ಟಿ ಸರ್ ಅಧ್ಯಕ್ಷತೆ ಸ್ಥಾನವನ್ನು ಅಲಂಕರಿಸಿದ್ದರು. ನೋಡಿದ್ರಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬಂತೆ ಗುರುವಿನ ಸತ್ಕಾರ ಕಂಡು ಎಲ್ಲ ಶಿಕ್ಷಕರು ಭಾವುಕರಾದಂತೂ ನಿಜ.
ಶಿಕ್ಷಕರ ಜ್ಞಾನ ಧಾರೆಯ ನೆನೆದು ವಿದ್ಯಾರ್ಥಿಗಳು ಧನ್ಯರಾದದ್ದಂತೂ ನಿಜ. ಕ್ಯಾಮ್ರಾ ಪರ್ಸನ್ ರವಿಚಂದ್ರನ್ ಯಾಳ್ಗಿ ಜೊತೆ ಹೆಚ್ಎಸ್ಆರ್ ನ್ಯೂಸ್ ಉಗ್ಗಿನಕೇರಿ.